ಜಲ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಿರತಕ್ಕಂಥ ಕನ್ನಡ ಪರ ಹೋರಾಟಗಾರರ ಮೇಲೆ ಸುಮಾರು 125,000 ಅಧಿಕ ಪ್ರಕರಣಗಳು ದಾಖಲಾಗಿದ್ದಾವೆ. ಇದು ಈ ಹಿಂದೆ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳು ಯಾವುದೇ ಮುಖ್ಯಮಂತ್ರಿಗಳು ಪ್ರಕರಣಗಳನ್ನು ವಾಪಸ್ ತಗೊಂಡಿಲ್ಲ. ಈಗ ಗಣಿ ಮಾಫಿಯಾ, ಭೂ ಮಾಫಿಯಾ ಹಾಗೂ ವಿಧಾನಸೌಧದಲ್ಲಿ ನೀಲಿ ಚಿತ್ರ ವೀಕ್ಷಣೆ ಮಾಡಿದಂಥವರ ಮೇಲಿದ್ದಂಥ ಪ್ರಕರಣಗಳನ್ನು ಎಲ್ಲವನ್ನೂ ಕೂಡ ಹಿಂದೆ ಇದ್ದಂಥ ಸರ್ಕಾರಗಳು ಓಟ್ ಬ್ಯಾಂಕಿಗಾಗಿ ಪ್ರಕರಣಗಳನ್ನು ಮರಳಿ ಪಡೆದಿದ್ದಾವೆ. ಆದರೆ ಕನ್ನಡ ಪರ ಹೋರಾಟಗಾರರ ಮೇಲೆ ದಾಖಲಾಗಿರತಕ್ಕಂಥ ಪ್ರಕರಣಗಳನ್ನು ಯಾವುದೇ ಸರ್ಕಾರಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಪಡೆದುಕೊಂಡಿಲ್ಲ. ಈ ಕೂಡಲೇ ಕನ್ನಡ ನಾಡು ನುಡಿ ನೆಲ ಜಲ ವಿಚಾರವಾಗಿ ಸುಮಾರು 10-11 ವರ್ಷಗಳಿಂದ ಹೋರಾಟ ನಿರಂತರವಾಗಿ ಮಾಡುತ್ತಾ ಮೈ ಮೇಲೆ ಪ್ರಕರಣಗಳು ಆದರೂ ಕೂಡ ಧೃತಿಗೆಡದೆ ಹೋರಾಟಗಳನ್ನು ಮಾಡುತ್ತಾ ಬಂದಿರತಕ್ಕಂಥ ಕನ್ನಡ ಪರ ಹೋರಾಟಗಾರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಪ್ರಕರಣಗಳನ್ನು ಹಿಂಪಡೆಯುವ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡಬೇಕಂತ ಹೇಳಿ ಕರ್ನಾಟಕ ನವ ನಿರ್ಮಾಣ ಸೇನೆ ಧಾರವಾಡ ಜಿಲ್ಲಾ ಘಟಕವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ.